ಶ್ರೀ ಕಲ್ಕಿಯ ಇಂದಿನ ಪವಾಡ ಇದು ಒಡಿಶಾದ ನಿಯಾಲಿ ಕಟಕ್ನ ಜ್ಞಾನರಂಜನ್ ಸಾಹು ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನನ್ನ ಪತ್ನಿ ಸಸ್ಮಿತಾ ಸಾಹುವಿಗೆ ಹೆರಿಗೆಯ ನಿರೀಕ್ಷಿತ ದಿನಾಂಕಕ್ಕೆ ಎರಡು ವಾರಗಳ ಮೊದಲು ತೊಂದರೆಗಳು ಉಂಟಾದವು ಆಕೆಯ ಸ್ಥಿತಿ ತುಂಬ ಗಂಭೀರವಾಯಿತು ಮತ್ತು ತಕ್ಷಣವೇ ಭುವನೇಶ್ವರದ ಆಸ್ಪತ್ರೆಗೆ ಸಾಗಿಸಲಾಯಿತು ಜುಲೈ ಇಪ್ಪತ್ತು ಎರಡು ಸಾವಿರದ ಹದಿನೇಳರಂದು ಅವರಿಗೆ ಸಿಸೇರಿಯನ್ ಪ್ರಕ್ರಿಯೆಯ ಮೂಲಕ ಹೆರಿಗೆಯಾಯಿತು ಮಗು ಚೆನ್ನಾಗಿದ್ದರೂ ನನ್ನ ಹೆಂಡತಿಯ ಸ್ಥಿತಿ ಗಂಭೀರವಾಗಿತ್ತು ಮತ್ತು ಅವಳನ್ನು ತೀವ್ರ ನಿಖಾ ಘಟಕದಲ್ಲಿ ಇರಿಸಲಾಗಿತ್ತು ನಾನು ತುಂಬ ಉದ್ವಿಗ್ನಗೊಂಡಿದ್ದೆ ಮತ್ತು ನನ್ನ ಹೆಂಡತಿಯ ಜೀವಕ್ಕೆ ಅಪಾಯವಿರುವುದು ನನಗೆ ಅರಿವಾಯಿತು ನಾನು ಅಸಹಾಯಕ ಸ್ಥಿತಿಯಲ್ಲಿದ್ದೆ ಈ ಸಮಯದಲ್ಲಿ ನನ್ನ ಸಹೋದ್ಯೋಗಿಯೊಬ್ಬರು ನನಗೆ ದೂರವಾಣಿ ಕರೆ ಮಾಡಿ ಶ್ರೀಕಲ್ಕಿಯನ್ನು ಪ್ರಾರ್ಥಿಸುವಂತೆ ಸಲಹೆ ನೀಡಿದರು ನನ್ನ ಹೆಂಡತಿಯನ್ನು ರಕ್ಷಿಸಲು ನಾನು ರಾತ್ರಿಯಿಡೀ ಶ್ರೀಕಲ್ಕಿಯನ್ನು ಪ್ರಾರ್ಥಿಸಿದೆ ನನ್ನ ಸಹೋದ್ಯೋಗಿಯ ಮನೆಯವರು ಸಹ ಪ್ರಾರ್ಥನೆ ಸಲ್ಲಿಸಿದರು ಮತ್ತು ಮರುದಿನ ಭಕ್ತರ ಸತ್ಸಂಗದ ಸಭೆಯಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಲಾಯಿತು ಮರುದಿನ ಬೆಳಗ್ಗೆ ವೈದ್ಯರು ಆಕೆಯ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆಯಾಗಿರುವುದನ್ನು ಗಮನಿಸಿದರು ರಕ್ತ ವರ್ಗಾವಣೆಯ ನಂತರ ವೈದ್ಯರು ಅವರು ಅಪಾಯದಿಂದ ಪಾರಾಗಿದ್ದಾರೆ ಎಂದು ಘೋಷಿಸಿದರು ಮತ್ತು ಅವಳನ್ನು ತೀವ್ರ ನಿಗಾ ಘಟಕದಿಂದ ಸ್ಥಳಾಂತರಿಸಲಾಯಿತು ಒಂದು ವಾರದ ಚಿಕಿತ್ಸೆಯ ನಂತರ ಆಕೆಯನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಯಿತು ಕರುಣಾಮಯಿ ಶ್ರೀ ಶ್ರೀಕಲ್ಕಿಯವರ ಬಗ್ಗೆ ಕೇಳಿದ್ದೆ ಆದರೆ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನಾನು ಅವರ ಅನುಗ್ರಹವನ್ನು ಅನುಭವಿಸಿದೆ ಅವರ ಅನುಗ್ರಹವು ಜೀವನದ ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಿಂದ ಒಬ್ಬನನ್ನು ರಕ್ಷಿಸುತ್ತದೆ ಮತ್ತು ನಾನು ಅರಿತುಕೊಂಡೆ ನಾನು ದೇವರಿಗೆ ನಾವು ಸಲ್ಲಿಸುವ ಸಾಮೂಹಿಕ ಪ್ರಾರ್ಥನೆಯ ಶಕ್ತಿಯನ್ನು ಸಹ ಅರಿತುಕೊಂಡೆ ಧನ್ಯವಾದಗಳನ್ನು ಅರ್ಪಿಸಲು ನನಗೆ ಮಾತುಗಳು ಸಾಕಾಗುತ್ತಿಲ್ಲ ನನ್ನ ಹೆಂಡತಿಯ ಜೀವವನ್ನು ಉಳಿಸಿದ್ದಕ್ಕಾಗಿ ನಾನು ಶ್ರೀಕಲ್ಕಿಯ ಪಾದಕಮಲಗಳಲ್ಲಿ ನನ್ನ ಹೃದಯಾಂತರಾಳದಿಂದ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇನೆ